ಮತ್ತು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅವರಿಗೆ ಕ್ವಾಲಿಫಿಕೇಶನ್ ಇಲ್ಲ ಅಂತ ಒಂದು ಯಾರು ಕಾಂಟ್ಯಾಕ್ಟ್ಸ್ ಇಲ್ಲ ಅವರಿಗೆ ಮತ್ತೆ ವಾಪಸ್ ಕೊಡುವಂತ ಪ್ರೊಸೆಸ್ ನಡೀತದೆ. ಇವತ್ತು ನೂರಾರು ಕೋಟಿ ರೂಪಾಯಿ ಈಗಾಗಲೇ ಕಮಿಷನ್ ತಂದೆ ವ್ಯವಹಾರ ಇರ್ತದೆ. ನನಗಿರುವಂತ ಮಾಹಿತಿ ಪ್ರಕಾರ ಒಂದು 10% ಕಮಿಷನ್ 10% ಕಮಿಷನ್ ಇದನ್ನು ಕೊಡುವಂತದ್ದು ಒಂದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ನುವಂಥದ್ದು ಈಗಾಗಲೇ ಯಾರ್ಯಾರು ಹಂಚಿಕೊಳ್ಬೇಕು ಅನ್ನುವಂತ ಜಗಳ ಇತ್ತು. ಆ ಜಗಳ ಬಗ್ಗೆ ಇರೋದು ಮತ್ತೆ ಅದೇ ಕಾಂಟ್ಯಾಕ್ಟ್ಸ್ ಕೊಡುವಂತ ನಡೀತಾ ಇದೆ. ನೋಡಿದ್ರೆ ಬಹುಶಃ ದಿನನಿತ್ಯ ಇವತ್ತೆ ನೂರಾರು ಸಾವಿರಾರು ಕೋಟಿ ರೂಪಾಯಿ ಹಗಲ ನಡೀತಾ ಇದೆ. ಸ್ವಲ್ಪ ಆ ಕಾಪಿ ಕೊಟ್ಬಿಡಪ್ಪ. ಆಮೇಲೆ ಇಲ್ಲಿ ಒಂದು ನಾನು ನಿಮ್ ಗಮನಕ್ಕೆ ತಗೊಂಡೋಗ್ತೇನೆ. ದೇವರಾಜ್ ಅವರು ಒಂದು ಏನ್ ಲೆಟರ್ ಬರೆದಿದ್ದಾರೆ ಬಹಳ ಇಂಪಾರ್ಟೆಂಟ್. ಅವರೇ ಹೇಳ್ತಾರೆ ಅಧ್ಯಕ್ಷರೇ, ಆದ್ರೆ ರಾಜ್ಯ ಸರ್ಕಾರ ಆಡಳಿತ ವೈಖರಿ ಹೇಗಿದೆ, ಅಧಿಕಾರಿಗಳ ಆಡಳಿತ ವೈಖರಿ ಹೇಗಿದೆ, ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಇವತ್ತು ನಾವು ಪ್ರತಿಪಕ್ಷ ಹೇಳಿದ್ರೆ ಅದಕ್ಕೊಂದು ಡಿಫರೆಂಟ್ ಅರ್ಥ ಆಗ್ತದೆ. ಆದ್ರೆ ಇವತ್ತು ಸ್ವತಃ ಅಧ್ಯಕ್ಷರು ಈ ರೀತಿ ಹೇಳಿದಂತ ಸಂದರ್ಭದಲ್ಲಿ ಇದನ್ನು ನೋಡ್ಬೋದು ನೀವು. ಕಾಪಿ ಕಳಿಸ್ತೀನಿ ದೇವರಾಜ್, ಇದು ಕಾಪಿನೂ ಇದೆ ಓದಿ ಹೇಳ್ತೀನಿ.